ಹಿರಿಯದ ಬಿಡೋದು ಮಾಡಬೇಡಿ ಮೊಹಮ್ಮದ್ ಕುಮಾರ್ ಅವರೇ, ನೋಡ ನೀವೇನ್ ರಾವಣ ಅಲ್ಲ, ರಾವಣ ಅಂತವ್ರು ಹೋಗಿದಾರ, ಅವ್ರು ಹೇಳ್ತಾ ಇದ್ರು ನಿನ್ನ ನೋಡದೆ ನಾನು ಬಂದ್ರು ನಮ್ಮ ಪಾರ್ಟಿಯಲ್ಲಿ ಏನಿದೆ ನೇಮ್ ಪ್ರಕಾರ ಬಂದ್ರು ಅವ್ರು ತಗೊಂಡೆ ಮತ್ತೆ ಅವ್ರನ್ನ ಗೆದ್ದುತ್ತೀನಿ ಅಂತ. ಏನ್ ಗೆಸ್ರೆ ನೀ ಏನ್ ಮಾಡಿದ್ರು ಬಂದು ಉನ್ನಪ್ಪ ಬಂದು ಗೆಸ್ರೆ ನೀ ಏನ್ ಮಾಡಿ ನನಗೆ ಹೇಳು. ಅವ್ರದು ಹೇಳ್ದಲ್ಲ ಒಂದು ಇನ್ಸಿಡೆಂಟ್ ಆಕ್ಸಿಡೆಂಟ್ ಅಂತಾರಲ್ಲ ಆ ತರ ಆಗಿ ಅದಕ್ಕೆ ಇವ್ರು ನಾನೇ ಮಾಡ್ದೆ ನಾನೇ ಮಾಡ್ದೆ ನೀನೇನ್ ಮಾಡ್ತೇಪ್ಪ ನೋಡೋಣ. ಏನ್ ಮಾಡ್ತೇ ಬರ್ತದೆ ಒಂದು ಜಿಲ್ಲಾ ಪಂಚಾಯತ್ ಬರ್ತದ, ತಾಲೂಕ್ ಪಂಚಾಯತ್ ಬರ್ತದ, ಲೋಕಸಭಾ ಬರ್ತದೆ ನೋಡೋಣ. ನಾವು ಇದ್ದೀವಲ್ಲ, ನಾನು ಸೋತಿದ್ದೀನಿ ಸತ್ತಿಲ್ಲ, ಸೋತಿದ್ದೀನಿ ಜನರ ಮಧ್ಯದಲ್ಲಿ ಇದ್ದೀನಿ, ಅವ್ರು ಏನ್ ತಿಳಿದ್ರೆ ಸೋತಾರ ಅಂತ ಮುಗಿದ್ವ ಸತ್ತು ಅಂತ ಸತ್ತಿಲ್ಲ. ನಮ್ಮ ಬೀದರ್ ಜಿಲ್ಲೆ ಜನರು ಹುಮನಾಬಾದ್ ಕ್ಷೇತ್ರ ಜನರು ಅವ್ರ ಜೊತೆಲಿ ಇರ್ತೀನಿ ಭಗವಂತ ಖೂಬಾ, ನಿನ್ಗೆ ಏನೇನ್ ಮಾಡ್ಬೇಕು ನಾನು ಕೂಡ ತಯಾರಿದ್ದೀನಿ ನೋಡೋಣ. ಚುನಾವಣೆ ಬಂದಿದೆ ನೋಡಪ್ಪ ಜನ ಏನ್ ತೀರ್ಮಾನ ಮಾಡ್ತಾರೆ. ಸರ್ ಅವ್ರು ಏನ್ ತಿಳ್ಕೊಂಡ್ರ ಹುಮನಾಬಾದ್ದಾಗ ಇವರೆಲ್ಲ ಕೆಲವರು ಸೋತಾರ ಅಂತ ಮುಗಿದ್ರು ಸತ್ತಾರ ಅಂತ, ಯಾರೋ ಸಾಯಲ್ಲ ಸೋತಿರ್ಬೇಕು ಚುನಾವಣೆಯಲ್ಲಿ, ಇನ್ನೂ ಜೀವಂತವಾಗಿದ್ದೀನಿ. ನನ್ನ ಕ್ಷೇತ್ರ ಜನ ನಮ್ಮ ಜಿಲ್ಲೆ ಜನ ನನ್ನ ಮ್ಯಾಗ ನನ್ನ ಪರಿವಾರ ಮ್ಯಾಗ ಬಹಳಷ್ಟು ಬರ್ತೀವಿ. ಇವತ್ತು ಜಿಲ್ಲೆ ಮೂಲೆ ಮೂಲೆಗೆ ಫೋನ್ ಬರ್ತಾ ಇದೆ, ಇಲ್ಲ ಸರ್ ಏನೋ ತಪ್ಪಾಗಿದೆ, ನೀವು ಲೋಕಸಭೆ ನೀವೇ ನಿಲ್ಬೇಕು ನೀವೇ ಮಾಡಬೇಕು. ನಾನು ಎಂತ ಪಕ್ಷ ಏನ್ ತೀರ್ಮಾನ ಮಾಡ್ತಾ ನೋಡೋಣ ನೋಡೋಣ ಅದು ಸಮಯ ಬಂದ. ನಾಮನಗುಳಿ ಪರಿವಾರ ಮ್ಯಾಗ ಏನು ಪ್ರೀತಿ ಇಕ್ಕಿದಾರಲ್ಲ ಇದು ಪ್ರೀತಿ ಕೊನೆವರೆಗೆ ಇರಲಿ ಅಂತ ನಾನು ಒಬ್ಬವರಿಗೆ ಇದು ಮಾಡ್ತೀನಿ. ಯಾಕಂದ್ರೆ ಹಿಡಿಬಿಡು ಮಾಡಬೇಡ. ಯಾವಾಗ ಸೂರ್ಯಕಾಂತ್ ಅಮರ್ಕೊಳ್ಳಿ ಹೇಳಿದ್ರು ನಾನು ಹುಮನಾಬಾದ್ ಬಂದು ಹುಮನಾಬಾದಾಗ ಎಂ ಎಲ್ ಎ ಮಾಡಿದ್ದೀನಿ ಅಂತ ಇಲ್ಲೇನು ಕಿಸ್ದಪ್ಪ ನೀನು ಕಿಸಬೇಕಾಗಿತ್ತಲ್ಲ, ನೀನು ಬೀದರ್ ಕಿಸಬೇಕಾಗಿತ್ತಲ್ಲ. ಯಾಕೆ ಬಾಬು ಸೂರ್ಯಕಾಂತಿಗೆ ಅನ್ಯಾಯ ಮಾಡಿದ್ರಿ? ಅವ್ರ ತಂದಿ ಇವತ್ತು ನಾಲ್ಕು ಸಲ ಎಲ್ಲ ಪಕ್ಷದ ಶಾಸಕರಾಗಿ ಮಂತ್ರಿಯಾಗಿ ಸೇವೆ ಮಾಡಿದ್ರು. ನೀವು ಟಿಕೆಟ್ ಇಸ್ಕೊಂಡು ಗೆಲ್ಲಿಸ್ಬೇಕಾಗಿತ್ತು, ನಿಮ್ಮ ಸಾಮರ್ಥ್ಯ ಏನಪ್ಪ ತೋರಿಸ್ಬೇಕಾಗಿತ್ತು. ಆ ಚುನಾವಣೆಯಲ್ಲಿ ಬಿ ಜೆ ಪಿ ಇದರಲ್ಲಿ ಅವನಿಗೆ ಬೇಡ ಅಂತ ಹೇಳಿ ಬೇರೆ ಟಿಕೆಟ್ ಇಸ್ಕೊಟ್ಟಿ, ನಾನು ಹುಮನಾಬಾದ್ ಇಸ್ಕೊಟ್ಟಿನಿ ಇದು ಮತ್ತೆ ಇಲ್ಲಕ್ಕೆ ಏನು ತಿಳಿಸ್ದಪ್ಪ ನೀವು. ಅದಕ್ಕೆ ಪಾಪ ನಿಮ್ದು ಏನು ಪ್ರೀತಿ ವಿಶ್ವಾಸ ಅದ ಇದು ಮನೆಯವರೆಗೆ ಇರಲಿ ಅಂತ ಸುಮ್ಮನೆ ಲವ್ ಮಾಡಬೇಕು ಮತ್ತಲ್ಲಿ ಕಟ್ಕೋಬೇಕು ಅದು ಬೇಡ, ಡಿಸ್ಟರ್ಬ್ ಮಾಡೋದು ಬೇಡ. ಲವ್ ಮಾಡಿದ ಬಹಳ ಡೀಪ್ ಆಗಿ ಲವ್ ಮಾಡಿ ಸುಮ್ಮನೆ ಹಿಡಿಬಿಡು ಮಾಡಿದ್ರೆ ಏನು ಸರ್ ಹೇಳ್ತಾರೆ. ಈಗ ಇವತ್ತು ನಮ್ದು ಜನ ಇವತ್ತು ಅದರಿಂದ ಸೋಲಾಗಿದೆ, ಪಾಪ ಜನರಲ್ಲಿಂದ ಇಲ್ಲ, ಜನ ಮತ ಹಾಕಿದಾರ. ನಾವು ಹೋದ ಸಲ 74,000 ತೊಗೊಂಡು ಈ ಸಲ 75,000 ಆಗಿದೆ, ಅದರಲ್ಲಿ ಏನಿಲ್ಲ, ಆದ್ರೆ ಕೆಲವು ಕುತಂತ್ರಿ ಆಗಿದೆ. ಆದ್ರೆ ನಾವು ಸೋಲು ಸೋಲೆ ಒಪ್ಕೊತೀನಿ, ಸೋಲು ಸೋಲೆ. ಆದ್ರೆ ಸೋಲು ಅಂತ ತಕ್ಷಣ ಇವರೇ ಹೋಗ್ಬಿಟ್ಟಿರಪ್ಪ ಅಂತಲ್ಲ, ಜನರ ಮಧ್ಯದಲ್ಲಿ ಇರ್ತೀನಿ, ಜನರ ಸೇವೆ ಮಾಡ್ತೀನಿ. ನಾನು ಅಧಿಕಾರ ಮುಖ್ಯ ಅಲ್ಲ. ರಾಹುಲ್ ಗಾಂಧಿ ಅವರು ಅಮೆರಿಕದ ಹೋಗಿದ್ದಾಗ ಹೇಳಿದ್ರು ಅವ್ರ ಸದಸ್ಯತ್ವ ರದ್ದು ಮಾಡಿದ್ರಲ್ಲ, ಅವಾಗ ಅವ್ರು ಏನ್ ಹೇಳಿದ್ರಲ್ಲಿ ನನಗೇನು ಜನರ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿದೆ, ನನ್ನ ಸದಸ್ಯತ್ವ ಈಗ ನಾನು ಇರಲಿ ಬಿಡಲಿ, ನಾನು ಲೋಕಸಭಾ ಸದಸ್ಯ ಇರಲಿ ಬಿಡಲಿ, ಜನರ ಸೇವೆಯಲ್ಲಿ ಇರ್ತೀನಿ. ಈಗ ಜನರ ಸೇವೆ ಮಾಡ್ಬೇಕಾದ್ರೆ ಯಾವುದೇ ಒಂದು ಅಧಿಕಾರ ಬೇಕು ಅಂತಲ್ಲ, ಜನರ ಮಧ್ಯದಲ್ಲಿ ಹೋಗಿ ಜನರದ್ದು ಹೋರಾಟ ಜನರದ್ದು ಏನು ಕೂಗಿದೆ ಎಲ್ಲರೂ ಕೂಡ ಸ್ಪಂದಿಸ್ತಕ್ಕಂಥ ನಾನು ಕೆಲಸ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ನಮ್ದಿದೆ. ಇವತ್ತು ಉಸ್ತುವಾರಿ ಸಚಿವರು ಸ್ನೇಹಿತರಿದ್ದಾರೆ, ಇನ್ನೊಬ್ಬ ಸ್ನೇಹಿತ ರಹೀಂ ಖಾನ್ ಇದ್ದಾರೆ. ನಾನು ಯಾರಿಗೂ ಕೂಡ ಇಲ್ಲಿಗಳು ಯಾವುದಾದ್ರೂ ಅಪಾದನೇ ಏನೋ ನಂತರ ಕೆಲಸ ನಾನು ಯಾರತ್ರ ಹೋಗೋಣ, ನನಗೆ ಬೇಕು ಆಗಿ ನಿಯಮ ಅನುಸಾರ ನಿಯಮ ಪ್ರಕಾರ ಏನಾಗಬೇಕು ಅದೆಲ್ಲರೂ ಕೂಡ ಆಗ. ನಾನು ಸಿ ಎಂ ಜೊತೆ ಕೂಡ ಚರ್ಚೆ ಮಾಡ್ತೀನಿ, ಪಾರ್ಟಿ ಅಧ್ಯಕ್ಷ ಕೂಡ ಚರ್ಚೆ ಮಾಡ್ತೀನಿ. ಇವತ್ತೆಲ್ಲರೂ ಕೂಡ ಬೇರೆ ಹೋಗಿರ್ತೇನೆ, ಸಮಯ ಬಂದಾಗ ಬೇರೆ ಹೇಳ್ತೇನೆ.